ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತರಗಿಡ ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವ ನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ತಿಳಿಸ್ಕೊಡ್ತಕ್ಕಂಥ ಸಂಗತಿ ಟೂತೇಕ್. ಹೌದ್ರಿ, ಇದೊಂದು ದೊಡ್ಡ ಸಮಸ್ಯೆನಾ? ಕೆಲವೊಬ್ಬರಿಗೆ ಬೃಹದಾಕಾರದ ದೊಡ್ಡ ಸಮಸ್ಯೆಯಾಗಿ ಪರಿವರ್ತಿತವಾಗುತ್ತೆ. ಇನ್ನು ಕೆಲವರಿಗೆ ಪೂರ್ತಿ ಡೋಂಟ್ ಕೇರ್ ಅಥವಾ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆ ಹಲ್ಲು ಸಂಪೂರ್ಣವಾಗಿ ಹಾಳಾಗೋವರೆಗೂ ಅಂತಕ್ಕಂಥದ್ದು. ಹಲ್ಲು ಇನ್ನೇನು ಹಾಳಾಗಬೇಕು, ಹಲ್ಲು ಡಾಕ್ಟ್ರ್ ಹತ್ರ ಹೋಗಬೇಕು, ಕಿತ್ತಾಕ್ಬಿಡ್ಬೇಕು ಸರ್ ಅದ್ರ ಜೀವ ಹೋಗ್ಬಿಟ್ಟಿದೆ ಅನ್ನಬೇಕು, ಕೃತಕವಾಗಿ ಇನ್ನೊಂದು ಹಾಕ್ಕೋಬೇಕು ಅಥವಾ ಹಾಕ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ದ್ವಂದ್ವತ್ವದಲ್ಲಿ ಅನೇಕ ಚರ್ಚೆಗಳಿಗೆ ಎಡೆಯಾಗಬೇಕು. ಆವಾಗ ಮಾತ್ರ ನಾವು ಅಯ್ಯೋ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್, ನಾವು ಮುಂಚೆನೇ ಒಂಚೂರು ಜಾಗೃತಿಯಿಂದ ಹಲ್ಲನ್ನು ಕಾಪಾಡ್ಕೊಂಬಿಟ್ಟಿದ್ರೆ ಈ ಥರ ಸಮಸ್ಯೆ ಬರ್ತಿತ್ತ? ಇನ್ನೊಂದು ತರ್ಕ ಇದೆ ರೀ, ಏನು ಗೊತ್ತಾ? ನಾಯಿ, ನರಿ, ಹಸು, ಹುಲಿ, ಸಿಂಹ ಎಲ್ಲ ಕಂಡು ಕಂಡು ತಿನ್ನುತ್ತೆ, ಹಲ್ಲು ಉಜ್ಜುತ್ತ ಅದು ಅಂತ. ಎರಡು ಉತ್ತರ, ಅದು ಉಜ್ಜಕ್ಕೆ ಪ್ರಾಣಿಗೆ ಮನುಷ್ಯನಿಗೆ ವ್ಯತ್ಯಾಸ ಇದೆ. ಒಂದು ಎರಡನೇ ಪ್ರಮುಖವಾದಂಥ ಅಂಶ, ಅದು ಬರೀ ಹಸಿ ಆಹಾರವನ್ನು ತಿನ್ನುತ್ತೆ, ನಮ್ಮ ಥರ ಕುಕ್ಕಡ್ ಫುಡ್ಡನ್ನು ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ದಂತ ಮತ್ತು ಸಂಪೂರ್ಣ ಓರಲ್ ಕ್ಯಾವಿಟಿಯ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ, ನಮ್ಮ ಬಾಧ್ಯತೆ, ಜವಾಬ್ದಾರಿ ಹೌದು ಅಂತಕ್ಕಂಥದ್ದು. ಪುಟ್ಟ ಮಕ್ಕಳಿಂದ ಈ ಹಲ್ಲು ಉಜ್ಜತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ರಿ, ಅದು ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಪ್ರಾಮ್ಟೆಡ್. ಇಷ್ಟುದ್ದ ಪೇಸ್ಟು ಅಡ್ಡಡ್ಡಕ್ಕೆ ಹಾಕ್ಕೋಬೇಕಾ ಸರ್? ಟೂತ್ ಬ್ರಷ್ ಮೇಲೆ ಉದ್ದುದ್ದಕ್ಕೆ ಹಾಕ್ಕೋಬೇಕಾ? ನೀವು ಅಡ್ಡಡ್ಡಕ್ಕೆ ಹಾಕ್ಕೊಂಡ್ರೂ ಸಾಕು. ಪೇಸ್ಟೇ ಹಾಕ್ಕೋಬೇಕಾ ಸರ್? ನಾಟ್ ರಿಕ್ವೈರ್ಡ್. ಸಿಂಪಲ್ ಇಜ್ಜಿಲ್ ಪುಡಿ, ಉಪ್ಪು ಹಾಕ್ಕೊಂಡು ಹಲ್ಲು ಉಜ್ಜಿದ್ರೂ ಕೂಡ ಅಫ್ಕೋರ್ಸ್ ಬ್ರಷ್ಷು ಇವತ್ತಿನ ಕಾಲಕ್ಕೆ ಹೆಚ್ಚು ಉಪಯುಕ್ತಕರ. ನೀವು ಎಲ್ಲ ಕಡೆ ನಮ್ಮ ಬೆರಳನ್ನು ಹೋಗೋಕ್ಕಾಗಲ್ಲ ಅಂತ. ಆಧುನಿಕತೆಯಲ್ಲಿ ನಮ್ಗೆ ಯಾವುದು ಒಳ್ಳೆಯದು ಅದನ್ನು ಹೆಚ್ಚಿನ ಮಟ್ಟಿಗೆ ಸೇವನೆ ಮಾಡ್ತಕ್ಕಂಥದ್ದು ಸಮಂಜಸ ಸೂಕ್ತವೇ ಸರಿ. ಹೌದು, ಪೇಸ್ಟ್ಗಿಂತ ಇವತ್ತಿಗೂ ಸಿಂಪಲ್ ಬೂದಿ, ಅದರಲ್ಲೂ ಬೇವಿನ ಚಕ್ಕೆಯ ಬೂದಿ, ಸ್ವಲ್ಪ ಪ್ರಮಾಣ ಕಲ್ಲುಪ್ಪು, ಸ್ವಲ್ಪ ಪ್ರಮಾಣದ ಅರಿಶಿನ, ಇಷ್ಟಿದ್ರೆ ಒಂದು ವಂಡರ್ಫುಲ್ ದಂತಮಂಜನ ರೆಡಿ ಆಗ್ಬಿಡ್ತೀರಿ. ಇದಕ್ಕಿಂತ ಸಿಂಪಲ್ಲು, ಇದಕ್ಕಿಂತ ಸರಳ, ಇದಕ್ಕಿಂತ ಬ್ಯೂಟಿಫುಲ್, ಇದಕ್ಕಿಂತ ಸೇಫ್, ಇದಕ್ಕಿಂತ ಎಫೆಕ್ಟಿವ್ ದಂತಮಂಜನ ಇನ್ನೊಂದಿಲ್ಲ ಅಂತಕ್ಕಂಥದ್ದು. ಮನೆ ಇಡೀ ಕುಟುಂಬ ವರ್ಗ ಇದರಲ್ಲಿ ಹಲ್ಲುಜ್ಬೋದು. ಇದನ್ನು ನೀವು ಉಜ್ತಾ ಬರ್ತಿದ್ರೆ ಸಾಕಷ್ಟು ಬಸುಡು, ದವಡೆ, ಹಲ್ಲು ಅಷ್ಟು ಕೂಡ ಸ್ವಚ್ಛತೆ ಒಂದು ಭಾಗ ಆದರೆ ಸ್ಟ್ರೆಂತು ಇನ್ನೊಂದು ಭಾಗವನ್ನು ಸುಲಲಿತವಾಗಿ ಸುಸೂತ್ರವಾಗಿ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ. ಖಾದ್ಯ ಪದ್ಧತಿಗಳು, ಕುಕ್ಕಡ್ ಫುಡ್ಡು ಇದೆಲ್ಲ ಚರ್ಚೆ ಮಾಡ್ತೀವಲ್ವಾ, ಅದಕ್ಕಿಂತ ಮೊದಲು ಮೈದಾ. ತುಂಬ ಜಠರಕ್ಕೇನೋ ವಿಷ, ಅದ್ರ ಬಗ್ಗೆ ಡೌಟೇ ಇಲ್ಲ. ಹಲ್ಲಿಗೂ ಕೂಡ ತುಂಬ ವಿಷಮಯ. ಬೇಕರಿ ಖಾದ್ಯಗಳಿಂದ ನೀವು ಎಷ್ಟು ದೂರ ಇರ್ತೀರಿ ಅಷ್ಟು ಒಳಿತು ಅಂತಕ್ಕಂಥದ್ದು. ಎರೇಟೆಡ್ ಡ್ರಿಂಕ್ಸ್, ಫಿಸ್ಡ್ ಡ್ರಿಂಕ್ಸ್, ಕೋಲಾ ಡ್ರಿಂಕ್ಸ್ನ ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ ದೀರ್ಘಕಾಲೀನವಾಗಿ ತೊಗೊಂಡ್ರೂ ಕೂಡ ಹಲ್ಲು ತನ್ನ ಸ್ಟ್ರೆಂತನ್ನು, ತನ್ನ ತಾಕತ್ತನ್ನು, ತನ್ನ ಪೊಟೆನ್ಸಿಯನ್ನು ಕಳ್ಕೊಂಬಿಡುತ್ತೆ. ನೆಕ್ಸ್ಟು ನಾವು ಪಾಯಿಂಟ್ ಸ್ಪೆಸಿಫಿಕ್ಕಾಗಿ ಟೂತ್ ಡಿಕೇಗೆ ಬರ್ತಿದ್ದೀವಲ್ವ. ಟೂತ್ ಡಿಕೆ ಒಳಗಡೆ ಸ್ವಲ್ಪ ಉಳುಕಲ್ಲಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ನೋವು, ಏನು ಮಾಡಬೇಕಿಂತಹ ಸಂದರ್ಭದಲ್ಲಿ? ಸಿಂಪಲ್ಲು ರೀ, ನಾವು ಎರಡು ಫಾರ್ಮ್ಯಾಟ್ನಲ್ಲಿ ಲವಂಗವನ್ನು ಉಪಯೋಗಿಸ್ಬೋದು. ಹೇಗೆ ಅಂತೀರಾ? ಒಂದು ಲವಂಗದ ಎಣ್ಣೆ, ಕ್ಲೋವ್ ಆಯಿಲ್ ಅಂತ ಸಿಗುತ್ತೆ. ಪಾಯಿಂಟ್ ಸ್ಪೆಸಿಫಿಕ್ ಒಂದು ಇಂಕ್ ಫಿಲ್ಲರ್ ಡ್ರಾಪರ್ ಇರುತ್ತಲ್ಲ, ಆ ಜಾಗಕ್ಕೆ, ಆ ಭಾಗಕ್ಕೆ ಹೋಗಿ ಒಂದರಿಂದ ಎರಡು ತೊಟ್ಟು ಅಲ್ಲಿ ಬಿಟ್ಬಿಡ್ತಕ್ಕಂಥದ್ದು. ಒಂದು ಸೆಕೆಂಡ್ ಕರೆಂಟ್ ಹೊಡೆದಂಗೆ ಆಗುತ್ತೆ, ಬಟ್ ಅದು ತುಂಬ ಕ್ರಿಮಿಗ್ನವಾಗಿ ಒಳ್ಳೆಯ ಸುಗಂಧಿ ತತ್ವವನ್ನು ಹೊಂದಿ, ಔಷಧೀಯ ಗುಣವನ್ನು ಹೊಂದಿ, ನಿಮ್ಮ ಅಲ್ಲಿ ಟೂತ್ ಡಿಕೆಯನ್ನು ಫರ್ದರ್ ಡ್ಯಾಮೇಜ್ ಆಗೋದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತೆ. ರಿಪೇರ್ ಆಗ್ತಕ್ಕಂಥ ದೃಷ್ಟಿಕೋನದಲ್ಲೂ ಕೂಡ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ದರ್ ಇಸ್ ಸಮಥಿಂಗ್ ಟು ಬಿ ಪ್ಲಗ್ಡ್ ದೇರ್, ಅಲ್ಲೇ ಹಾಕಿ ಪ್ಯಾಕ್ ಮಾಡಿ ಆ ಒಳಗಡೆತಕ್ಕಂಥ ಕ್ಯಾವಿಟಿಯನ್ನು ಚೆನ್ನಾಗಿ ಟೂತ್ ಡಿಕೆಯನ್ನು ಫರ್ದರ್ ಸ್ಟಾಪ್ ಮಾಡಲಿಕ್ಕೆ ಸಿಂಪಲ್ ಫಿನಾಮಿನ. ಏನು ಗೊತ್ತಾ? ಲವಂಗವನ್ನು ಚೆನ್ನಾಗಿ ಕುಟ್ಟಿ, ಚೆನ್ನಾಗಿ ಒಣಗಿರಬೇಕು ಅಫ್ಕೋರ್ಸ್, ಹೌದು, ಅದರ ಮೇಲಿನ ಬಡ್ಡನ್ನ ತೆಗೆದಬೇಕು. ಲವಂಗದ ಪುಡಿಯನ್ನು ಚೆನ್ನಾಗಿ ನುಣುಪಾಗಿ ಸೂಕ್ಷ್ಮವಾಗಿ ಮಾಡಿಕೊಳ್ಬೇಕು. ಇದಕ್ಕೆ ಒಂದೇ ಒಂದು ಚಿಟಿಕೆ ಕರಿ ಕಾಳು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿಕೊಳ್ಬೇಕು ಅಷ್ಟೆ, ಮತ್ತೇನೇನೂ ಬೇಕಾಗಿಲ್ಲ. ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಫೈನ್ ಪೇಸ್ಟಲ್ಲಿ ನೀರು ಥರ ಮಿಕ್ಸ್ ಮಾಡ್ಕೊಳ್ಳಿ, ಆ ಜಾಗಕ್ಕೆ ಹೋಗಿ ಚೆನ್ನಾಗಿ ಪ್ಲಗ್ ಮಾಡ್ತಕ್ಕಂಥದ್ದು. ಸರ್,
ಹೊಟ್ಟೆ ಒಳಗೆ ಹೋಗ್ಬಿಟ್ರೆ, ಲಾಲಾ ಸ್ರಾವ್ ಜೊತೆ ಒಳಗಡೆ ಹೋಗ್ಬಿಟ್ರೆ ಏನೋ ತೊಂದರೆ ಇದೆಯಾ? ಏನೂ ತೊಂದರೆ ಇಲ್ಲ. ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಮೋಷನ್ ಚೆನ್ನಾಗಾಗುತ್ತೆ, ಬಿಟ್ಟರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಸೆಕೆಂಡ್ ಪರ್ಸ್ಪೆಕ್ಟಿವು, ಸರ್ ಎಷ್ಟು ಫ್ರೀಕ್ವೆಂಟ್ಲಿ ಮಾಡಬೇಕು? ನೀವು ಎಷ್ಟು ಫ್ರೀಕ್ವೆಂಟ್ಲಿ ಹೇಳ್ರಿ, ದಿನಕ್ಕೆ 2-3 ಬಾರಿ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ನೀರು ಆವಾಗವಾಗ ಬೇರೆಸಿ, ಪುಡಿ ಅಂತೂ ರೆಡಿ ಇರುತ್ತಲ್ವಾ, ಲವಂಗದ ಪುಡಿ, ಕರಿಕಾಳು ಮೆಣಸಿನ ಪುಡಿ ರೆಡಿ ಇರುತ್ತೆ. ಅದಕ್ಕೆ ಒಂಚೂರು ನೀರನ್ನು ಬೆರೆಸಿ ಆ ಜಾಗಕ್ಕೆ ಮೇಲಿಂದ ಮೇಲೆ ಲೇಪನಾರ್ಥವಾಗಿ ಹಚ್ತಾ ಬನ್ನಿ. ಅಲ್ಲಿ ಫರ್ದರ್ ಕ್ಯಾವಿಟೀಸ್ನ, ಡಿಕೆನ ಸ್ಟಾಪ್ ಮಾಡ್ಬೋದು ಟೂತ್ನ. ಪ್ಲೀಸ್ ಸೇ ನೋ ಟು ಚಾಕ್ಲೇಟ್ಸ್. ಸಿಹಿ ತಿಂಡಿಗಳು, ಸಕ್ಕರೆಯ ಉತ್ಪನ್ನಗಳು, ಸಿಹಿ ತಿಂಡಿಗಳಲ್ಲೂ ವಿಶೇಷವಾಗಿ ನಮಗೆ ಮಾರಕವಾಗಿರತಕ್ಕಂಥದ್ದು ಸಕ್ಕರೆಯ ಉತ್ಪನ್ನಗಳು ಅಂತಕ್ಕಂಥದ್ದು. ಸಕ್ಕರೆಯ ಉತ್ಪನ್ನ ಸಂಪೂರ್ಣ ನಿಷಿದ್ಧ ಆಗಬೇಕು. ಚಾಕ್ಲೇಟ್ಸು ತುಂಬಾ ಡೇಂಜರಸ್ಸು ಹಲ್ಲಿಗೆ ಸಂಬಂಧಪಟ್ಟ ಹಾಗೆ. ಮಕ್ಕಳಿಗೆ 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನವನ್ನು ಹಾಡ ಇಡ್ತಕ್ಕಂಥ ಕೆಲಸ ಮಾಡಬೇಡಿ. ಪ್ಲೀಸ್ ಅಡ್ವೊಕೇಟ್ ಚಿಲ್ಡ್ರನ್ ನಾಟ್ ಟು ಹ್ಯಾವ್ ಚಾಕ್ಲೇಟ್ಸ್ ಅಂತಕ್ಕಂಥ ಮಾತು. ನೆಕ್ಸ್ಟ್ ಮೋಸ್ಟ್ ಪರ್ಸ್ಪೆಕ್ಟಿವ್ ಏನು ಗೊತ್ತಾ? ಗೇರು ಬೀಜ ನಮಗೆ ಗೊತ್ತು, ಗೋಡಂಬಿ ಬೀಜ. ಆದರೆ ಗೋಡಂಬಿ ಎಲೆ ಎಷ್ಟು ಜನಕ್ಕೆ ಗೊತ್ತು? ಆ ಗೋಡಂಬಿ ಅಥವಾ ಗೇರು ಹಣ್ಣಿನ ಮರದ ಎಲೆ ಇರುತ್ತಲ್ಲ, ಅದು ರಾಮಬಾಣವ ಕೆಲಸ ಮಾಡುತ್ತೆ. ಹೇಗೆ ಸರ್ ಅದು? ಏನಿಲ್ಲ ರೀ, ಎಲೆ ತೊಗೊಳ್ಳಿ, ಜಜ್ಜಿ, ದೊಡ್ಡ ಎಲೆ ಅದು, ಕೈ ಗಾತ್ರ ಬರುತ್ತೆ ಹೆಚ್ಚು ಕಮ್ಮಿ ಎಲೆ ಅಲ್ವಾ. ಆ ಎಲೆಯನ್ನು ತೊಗೊಂಡು ಜಜ್ಜಿ ರಸ ತೆಗಿರಿ. ಆ ರಸವನ್ನು ನಾವು ಹೊಳಲೆ, ಹಾಲಿನ ಹೊಳಲೆ ಇರುತ್ತೆ, ಅಥವಾ ಹಾಲಾಡಿ ಅಂತ ಕರಿತೀವಿ, ಅಥವಾ ಇಂಕ್ ಫಿಲ್ಲರ್ ಅಂತ ಕರಿತೀವಿ, ಯಾವುದರಲ್ಲೂ ಆಗ್ಬೋದು. ಎಲ್ಲಿ ನಮಗೆ ಪಾಯಿಂಟ್ ಸ್ಪೆಸಿಫಿಕ್ ಪೇನ್ ಇದೆ ಹಲ್ಲಲ್ಲಿ, ಅಲ್ಲಿ ಪೇನ್ಗೂ ಆಯಿತು, ಫರ್ದರ್ ಡಿಕೇನ ಸ್ಟಾಪ್ ಮಾಡ್ದಂಗೆ ಒಂದು ಆಯಿತು, ಆ ಕ್ಯಾವಿಟಿಯನ್ನು ಒಂದು ಹಂತಕ್ಕೆ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಸಿಂಪಲ್ ಹೋಮ್ ರೆಮಿಡಿಯೂ ಆಯಿತು. ಮೂರು ಪರ್ಸ್ಪೆಕ್ಟಿವಲ್ಲಿ ಆ ಜಾಗಕ್ಕೆ ನೀವು ಈ ಗೋಡಂಬಿ ಎಲೆಯ ತಾಜಾ ರಸ, ಐ ರಿಪೀಟ್, ಗೋಡಂಬಿ ಎಲೆ ತಾಜಾ ರಸ ಟು ಬಿ ಅಂಡರ್ಲೈನ್. ಸರ್ ಮಂಗಳೂರಿಂದ ತರಿಸ್ದೆ, ಕೇರಳದಿಂದ ತರಿಸ್ದೆ, ಅಲ್ಲಿ ಸಾಕಷ್ಟು ಬೆಳೀತಾರಂತೆ, ಒಂದು ಮೂಟೆ ತರಿಸ್ಬಿಟ್ಟಿದ್ದೀನಿ, ಇಟ್ಕೋತೀನಿ, ಬಳಸ್ತಾನೇ ಇರ್ತೀನಿ, ಫ್ರೆಶ್ ಲೀಫ್ ಇರಬೇಕು. ಸೊ ದಿಸ್ ರೆಮಿಡಿ ಇಸ್ ಟು ದ ಪೀಪಲ್ ಹೂ ಲಿವ್ ನಿಯರ್ ದ ಕ್ಯಾಶ್ಯೂ ಬೆಲ್ಟ್. ಗೋಡಂಬಿ ಎಲ್ಲೆಲ್ಲಿ ಬೆಳೀತಾರೆ ಆ ಪ್ರಾಂತ್ಯದ ಜನರಿಗೆ ಸಮಸ್ಯೆ ಇದ್ದಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ, ಉಪಯುಕ್ತಕರ ಅಂತಕ್ಕಂಥ ಮಾತು ಹೇಳ್ತೀವಿ. ಸಿಂಪಲ್ಲಾಗಿ ಕಲ್ಲು ಮೇಲೆ ನಮ್ಮ ಏನು ಚಟ್ನಿ ರುಬ್ಬೋ ಕಲ್ಲಿರುತ್ತಲ್ಲ, ಅದರಲ್ಲಿ ಜಜ್ಜಿಕೊಂಡು ರುಬ್ಬಿಕೊಂಡು ತಾಜಾ ಎಲೆಯ ರಸವನ್ನು ತೆಗಿತಕ್ಕಂಥದ್ದು. ಅದು ಮೋರ್ ದ್ಯಾನ್ 2 ಅವರ್ಸ್ ಇಟ್ಟರೆ ತನ್ನ ಪೊಟೆನ್ಸಿ ಕಳ್ಕೊಂಬಿಡುತ್ತೆ. ಸೊ ಎಲೆಯನ್ನು ತೆಗೆದು ನೀವು ಗ್ರೈಂಡ್ ಮಾಡಿ ಕ್ರಷ್ ಮಾಡಿ ರಸವನ್ನು ತೆಗಿಲಿಕ್ಕೆ ನಿಮಗೆ ಹಾರ್ಡ್ಲಿ ಸುಮಾರು 1-2 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಬೇಕಾಗ್ಬೋದು. ಅದಾದ 1-2 ಅವರ್ಸ್ ಅಷ್ಟೇ ಅದರ ಲೈಫು. ಆ ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವು ನಾಲ್ಗೆ ಸಪರೇಟ್ ಮಾಡಿ ಪ್ರೆಸ್ ಮಾಡಿಕೊಂಡು ಹಲ್ಲಿನ ಸೂಕ್ತವಾದಂತಹ ಜಾಗಕ್ಕೆ, ಅಂದರೆ ಸಮಸ್ಯೆ ಇರತಕ್ಕಂತಹ ಭಾಗಕ್ಕೆ ಇದನ್ನು ಹಾಲಾಡಿಯಲ್ಲೋ ಅಥವಾ ಒಂದು ಇಂಕ್ ಫಿಲ್ಲರಲ್ಲೋ, ಇಂಕ್ ಫಿಲ್ಲರ್ದು ಇಂಕ್ ಹಾಕಿ ಬಳಸ್ತಕ್ಕಂಥದ್ದಲ್ಲ, ಹೊಸ ಇಂಕ್ ಫಿಲ್ಲರು ವಿಚ್ ಇಸ್ ಸ್ಟರ್ಲೈಸ್ಡ್, ಚೆನ್ನಾಗಿ ಬಾಯ್ಲ್ ಆಗಿ ರೆಡಿಯಾಗಿರ್ತಕ್ಕಂಥ ಇಂಕ್ ಫಿಲ್ಲರಲ್ಲಿ ಅಲ್ಲಿ ಹಾಕ್ಬಿಟ್ಟು ನಾಲ್ಗೆಯಿಂದ 1 ನಿಮಿಷ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ತುಂಬ ಹೈಪರ್ ಸೆನ್ಸಿಟಿವ್ ಟೀತ್ ಅಂತ ಒಂದು ಕಂಡೀಷನ್ ಇರುತ್ತೆ. ಹೈಪರ್ ಸೆನ್ಸಿಟಿವಿಟಿ, ಸರ್ ನೀರು ಕುಡಿದ್ರು ಕೂಡ ಹಲ್ಲಲ್ಲಿ ಕರೆಂಟ್ ಹೊಡೆದಂಗೆ ಆಗ್ಬಿಡುತ್ತೆ ಸರ್, ಯಾಕೆ ಹೇಳ್ತೀರಾ ನಮ್ಮ ಬಾಧೆ, ಆ ಕಡೆ ನೀರು ಕುಡಿಯೋಂಗಿಲ್ಲ, ಊಟ ತಿಂದ್ರೇನಾ, ಅನ್ನನೋ ತರಕಾರಿನೋ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಕಡ್ಡಿ ಹಾಕ್ತೀವಿ ಇತ್ತೀವಿ, ಅದೊಂದು ದೊಡ್ಡ ಅಪರಾಧ. ಕಡ್ಡಿಯನ್ನು, ಟೂತ್ ಪಿಕ್ಕನ್ನು, ಹೇರ್ ಪಿನ್ನನ್ನು, ಸೇಫ್ಟಿ ಪಿನ್ನನ್ನು ಹಾಕಿ ಅಲ್ಲಿ ಚುಚ್ಚೋದಿದೆಯಲ್ಲ, ತುಂಬ ನರ್ವ್ ಎಂಡಿಂಗ್ಸ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಖಂಡಿತ ಮಾಡಬಾರದ ಒಂದು ಬಹುಮುಖ್ಯ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಆಸ್ಪೆಕ್ಟು ಅಂತಕ್ಕಂಥದ್ದು, ಅದನ್ನು ಮರಿಬೇಡಿ. ಫಸ್ಟ್ ಆಫ್ ಆಲ್, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಕ್ಕಂಥ ಮಾತು ಹೇಳ್ತೀವಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಕ್ಕಂಥ ಮಾತು. ಕೆಟ್ಟೋದ ಮೇಲೆ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ ಸದಾಕಾಲ, ಸರ್ವಕಾಲ ರಿಪೇರಿ ಮಾಡಲಿಕ್ಕೆ. ಕೆಟ್ಟು ಹೋಗದೇ ಇದ್ದಾಗಿರ್ತಕ್ಕಂಥದ್ದು ಆಯುರ್ವೇದಿಯ ಮನೆ ಮದ್ದುಗಳು ಮಾತ್ರ, ಅದೇ ಪ್ರಿವೆಂಟಿವ್ ಕಾನ್ಸೆಪ್ಟ್. ಚೆನ್ನಾಗಿದೆಯಾ ಹಲ್ಲು, ಕೆಟ್ಟೋದಾಗ ನೋಡ್ಕೊಳ್ಳೋಣ ಬಿಡಿ ಸರ್, ಯಾರು ಕೇಳಲ್ಲ, ಯಾರು ಹಲ್ಲು ಕೇಳಿಸ್ಕೊಳ್ದೆ ಯಾರಿದ್ದಾರೆ. ಸೊ ಚೆನ್ನಾಗಿ ತಿನ್ಬಿಡೋಣ, ಇವಾಗ ಐಸ್ ಕ್ರೀಮ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಅನೇಕ ಬೇಕರಿ ಪದಾರ್ಥಗಳು, ಬಿಸ್ಕೆಟ್ಗಳು, ಹಲ್ಲು ಉಜ್ಜದೇನು ಹಾಗೆ ಇದ್ಬಿಡ್ಬೋದು. ಈ ಥರದ ಲಾಜಿಕ್ಕು, ಹುಲಿ ಹಲ್ಲು ಉಜ್ಜಿತ್ಯೆ, ಉಜ್ಜಲ್ಲ, ನಾನ್ಯಾಕೆ ಉಜ್ಜಬೇಕು, ಅದೆಷ್ಟು ಕಷ್ಟಪಡ್ತೀವಿ ಅದರ ಜೀವನಕ್ಕೆ, ಅದರ ಆಹಾರಕ್ಕೆ ನಾವು ಅಷ್ಟು ಕಷ್ಟಪಡ್ತೀವ? ಎಷ್ಟು ಚತುರ ಚಾಣಾಕ್ಷ ಪ್ರಾಣಿ, ನಾವಷ್ಟು ಚತುರ ಚಾಣಾಕ್ಷರ? ಈ ಎಲ್ಲ ತರ್ಕಗಳು ಬೇರೆ. ನಮ್ಮ ಹಲ್ಲು ಕೆಡುತ್ತೆ ಅಂದಾಗ
ಹೇಳದೇ ಇರತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಮುಂಜಾಗ್ರತವಾಗಿ ನಾವು ಎಷ್ಟು ಬಹುಬೇಗ ಅದನ್ನು ಮ್ಯಾನೇಜ್ ಮಾಡ್ತೀವಿ ಆವಾಗ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ. ಹೆದರಬೇಕಂಥ ಸಂಗತಿ ಖಂಡಿತ ಇಲ್ಲ. ಬರಬಾರದ ಖಾಯಿಲೆ ಏನೂ ಅಲ್ಲ. ಟೂತ್ ಡಿಕೆ ಉಳುಕಲಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂತಹ ಸಂಗತಿ. ಪುಟ್ಟ ಮಕ್ಕಳಲ್ಲಿ ಲೋಕಲೈಸ್ಡ್ ಹೈಜೀನ್, ಸ್ಥಾನಿಕ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ, ಆದ್ಯತೆ, ಒಲವು, ಒಳ್ಳೆ ಕನ್ವಿನ್ಸಿಂಗ್ ಅಪ್ರೋಚು, ಆ್ಯಟಿಟ್ಯೂಡು ಪೇರೆಂಟ್ಸಾಗಿ ನಾವು ಇಟ್ಕೊಳ್ಬೇಕು, ಟೀಚರ್ಸಾಗಿ ನಾವು ಮಾಡಬೇಕು, ಡಾಕ್ಟ್ರುಗಳು ಸಮಾಜ ಸುಧಾರಕರಾಗಿ ನಮ್ಮೆಲ್ಲರ ಆದ್ಯ ಬಾಧ್ಯ ಕರ್ತವ್ಯ ಇದನ್ನು ನಾವು ನಿರ್ವಹಿಸಿದ್ದೆ. ಆದರೆ ಈ ಥರದ ಸಮಸ್ಯೆಗಳಿಂದ ಸಿಂಪಲ್ಲಾಗಿ ಸರಳವಾಗಿ ಬಹುಬೇಗ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಟೆಕ್ನಿಕಲ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲಾದರೂ ಕೇಳಿದ್ರ? ಒಂದು ಸಿಂಪಲ್ ಗೋಡಂಬಿ ಎಲೆ, ಗೇರು ಹಣ್ಣಿನ ಮರದ ಎಲೆ ಒಂದು ಹಲ್ಲನ್ನು ಇಷ್ಟು ಚೆನ್ನಾಗಿ ಸಂರಕ್ಷಿಸಬಹುದು ಅಂತಕ್ಕಂಥದ್ದು ನಮಗೇನಾದರೂ ಗೊತ್ತಿತ್ತ? ನಾವು ಈ ಥರ ಸರಳ ಪ್ರಿನ್ಸಿಪಲ್ಸಿಂದ ಒಂದು ಡಾಕ್ಟ್ರಿಂದ ಬಹುದೂರ ಇರ್ಬೋದು, ಸಮಸ್ಯೆಗಳಿಂದ ಸಂಪೂರ್ಣವಾದಂತಹ ನೆಮ್ಮದಿಯನ್ನು ಹೊಂದಬಹುದು. ನೈಸರ್ಗಿಕವಾದಂತಹ ಭಗವಂತ ಕೊಟ್ಟಿರ್ತಕ್ಕಂತಹ ಪ್ರಕೃತಿ ಕೊಟ್ಟಂತಹ ಹಲ್ಲನ್ನು ನೂರು ಕಾಲ ಬಳಸ್ಕೊಳ್ಬೋದು ಅಂತ. ಹಿಂದಿನ ಕಾಲದವ್ರು ನೋಡ್ರಿ, 100 ವರ್ಷದಲ್ಲಿ ಕಬ್ಬು ತಿಂತಾಯಿದ್ರು, ಪುಳ್ಳಂಗ ಉಣ್ಣೆ ತಿಂತಾಯಿದ್ರು, ಉಂಡೆಗಳಾಗಿರ್ಬೋದು, ಚಕ್ಲಿ ಆಗಿರ್ಬೋದು, ಎಲ್ಲವನ್ನು ಅಗದು ಜಿಗಿದು ತಿಂತಕ್ಕಂಥ ಶಕ್ತಿ ಸಮರ್ಥತೆ ನಮ್ಮ ಓವರಲ್ ಕೆಪಾಸಿಟಿ ನಮ್ಮ ದಂತಗಳಿಗಿತ್ತು ಅಂತಕ್ಕಂಥದ್ದು. ಇವತ್ತು ಮನುಷ್ಯನ ದಂತ ಅಲ್ಲ, ಆನೆ ದಂತನೂ ವೀಕಾಗಿಬಿಟ್ಟಿದೆ. ಕೃತಕವಾದಂಥ ಆಹಾರ, ಸಂಸ್ಕೃತ ಆಹಾರ, ಪ್ರೊಸೆಸ್ ಫುಡ್ಡು, ಜಂಕ್ ಫುಡ್ಡು, ಅನೇಕ ವಿಧವಾದಂತಹ ಈ ಥರದ ಕಲಬೆರಕೆ ಆಹಾರಗಳ ಸೇವನೆ ಮಾಡಿ ಮಾಡಿ ನಮ್ಮ ನ್ಯಾಚುರಾಲಿಟಿನ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ವೀಕ್ಷಕರೇ, ಯೋಚನೆ ಮಾಡಬೇಡಿ. ಹಲ್ಲೋವಿದೆ, ಉಳ್ಕಲ್ಲಾಗಿದೆ, ಕ್ಯಾವಿಟೀಸ್ ಆಗ್ತಾಯಿದೆ, ತನ್ನ ನಾರ್ಮಲ್ಸಿನ ಕೆಡಿಸ್ಕೊತಾಯಿದೆ ಹಲ್ಲು ಅಂದಾಗ ಇಲ್ಲಿದೆ ಆಯುರ್ವೇದೀಯ ಮನೆ ಮದ್ದಿನ ನೆರವು ಸದಾ ಇನ್ನು ಮುಂದೆ ನಿಮ್ಮ ಮುಂದೆ ಅಂತಕ್ಕಂಥದ್ದು. ಯೋಚನೆ ಮಾಡಬೇಡಿ. ಸಿಂಪಲ್ಲಾಗಿರ್ತಕ್ಕಂಥ ಪ್ರಾಬ್ಲಮ್ಸು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ರೆಮಿಡೀಸು ಡೆಫಿನೆಟ್ಲಿ ನಿಮ್ಮ ದೀರ್ಘಕಾಲೀನವಂತಹ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಇದೆ. ನೋ ಫಿಯರ್, ವೆನ್ ಐ ಆಮ್ ಹಿಯರ್ ಅಂತಕ್ಕಂತಹ ಮಾತನ್ನು ಹೇಳಿ ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಚಿಕಿತ್ಸೆಗೆ ವಾಪಸ್ ಬರ್ತಾಯಿರಿ, ಕಾಯ್ತಾಯಿರಿ. ನಮಸ್ಕಾರ.